ಮಂಡ್ಯದಲ್ಲಿ ರಮ್ಯಾ ಸೋಲಿಗೆ ಪಕ್ಷದ ಒಳಏಟು ಕಾರಣ ಅಂತ ಹೇಳಿ ಮಾಜಿ ಶಾಸಕ ಶಿವರಾಮೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಿಎಸ್ ಪುಟ್ಟರಾಜು ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ಅವರು, ಫ್ಲೈಯಿಂಗ್ ಸ್ಟಾರ್ ಕೈಗೆ ಮಂಡ್ಯ ಜಿಲ್ಲೆ ಕೊಡಬಾರದು ಅಂತ ಹೇಳಿ ಡಿಸೈಡ್ ಮಾಡಿದ್ದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ ನಮ್ಮ ಪಾರ್ಟಿ ಸೋಲಲಿ ಅಂತ ಹೇಳಿಕೆಯನ್ನು ನೀಡಿ ಈಗ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಒಂದು ಕಡೆಗೆ ಎಲ್ಲೋ ಶಿವರಾಮೇಗೌಡರು ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಅನ್ನುವಂತಹ ಮಾತು ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಲೆಟರ್ಗಾಗಿ ಬೆಂಗಳೂರಿಗೆ ಅವರ ಹಿಂದೆ ಗಿರಾಕಿಯನ್ನು ಹಿಡಿದುಕೊಂಡು ಹೋಗಬೇಕಾಗ್ತಿತ್ತು. ಹೀಗಾಗಿ ರಮ್ಯಾ ಅವರನ್ನ ಸೋಲಿಸೋದಕ್ಕೆ ಮುಂದಾಗಿದ್ವಿ ಅಂತ ಹೇಳಿ ಶಿವರಾಮೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಫ್ಲೈಯಿಂಗ್ ಸ್ಟಾರ್ ಚುನಾವಣೆಗೆ ನಿಂತರು. ನಾನು ಈ ಫ್ಲೈಯಿಂಗ್ ಸ್ಟಾರ್ ಕೈಗೆ ಮಂಡ್ಯ ಜಿಲ್ಲೆ ಕೊಡಬಾರದು ಅಂತ ಹೇಳಿ ಪಕ್ಷದ ವಿರುದ್ಧವಾಗಿ ಒಂದು ಸಭೆನ ಕರೆದು KRS ನಲ್ಲಿ ನಾನು ಪಕ್ಷದ ದೂರಿಗೆ ಒಳಗಾದೆ. ಆದರೆ ಸುರೇಶ್ ಗೌಡ ನಮ್ಮ ಜೊತೆ ಬರಲಿಲ್ಲ ಅವತ್ತು. ಯಾಕೆ ನಾನು ಅವತ್ತು ಮಾಡಬೇಕು ಅಂತ ಬಂದೆ ಅಂದರೆ, ಪುಟ್ಟರಾಜು ಯಾವ್ದಾರ ಪಾರ್ಟಿ ಇರಲಿ, ಅವ್ರು ಎಂ ಪಿ ಆಗಿ ಜಿಲ್ಲಾ ಕಚೇರಿನಲ್ಲಿ ಕುಳಿತಿದ್ರೆ ಹಣ ನಾನು ಮಂಡ್ಯ ಜಿಲ್ಲೆನೋ ಮಳವಳ್ಳಿ ಮೂಲದನೋ ನಾಗಮಂಗಲದ ಮೂಲದನೋ ಶ್ರೀರಂಗಪಟ್ಟಣದ ಮೂಲದನೋ ಕ್ಯಾರ್ಪೇಟೆ ಮೂಲದನೋ ಅಂದ್ರೆ ಏ ಬಾರಪ್ಪ ಅಲ್ಲಿ ಏನಾಗ್ಬೇಕಪ್ಪ ತಗೋ ಒಂದು ಲೆಟರ್ ಅಂತ ಕೊಡ್ತಾನೆ. ಇದು ಬೇರೆ ಅಂತ ಲೆಟರ್ ತಗೊಳಕ್ಕೆ ಬೆಂಗಳೂರಿಗೆ ಅವ್ರ ಹಿಂದೆ ಇಲಾಖೆಗಳು ಇಟ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ತಪ್ಪಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ನಲ್ಲಿ ಇದ್ರು ಸಹಿತ ನಾನು ಒಳಗಂಟು ಮಾಡಲಿಲ್ಲ. ನಮ್ಮ ಪಾರ್ಟಿ ಸೋಲಿ ಅಂತ ಹೇಳಿ ಅವತ್ತು ಅಪೇಕ್ಷೆ ಪಟ್ಟು ಕಾಂಗ್ರೆಸ್ ನ ಕಣ್ಣಿಗೆ ಗುರಿಯಾದಂತವನು ನಾನು ಅಂತ ಹೇಳಿದ್ರೆ ತಪ್ಪೇನಾಗುದಿಲ್ಲ. ಒಂದ್ಸಾರಿ ಎಂ ಪಿ ನಿಂತ್ರಿ ಇವರು ನಮ್ಮಲ್ಲಿ ಫ್ಲೈಯಿಂಗ್ ಸ್ಟಾರ್ ಚುನಾವಣೆಗೆ ನಿಂತರು. ನಾನು ಈ ಫ್ಲೈಯಿಂಗ್ ಸ್ಟಾರ್ ಕೈಗೆ ಮಂಡ್ಯ ಜಿಲ್ಲೆ ಕೊಡಬಾರದು ಅಂತ ಹೇಳಿ ಪಕ್ಷದ ವಿರುದ್ಧವಾಗಿ ಒಂದು ಸಭೆನ ಕರೆದು KRS ನಲ್ಲಿ ನಾನು ಪಕ್ಷದ ದೂರಿಗೆ ಒಳಗಾದೆ. ಆದರೆ ಸುರೇಶ್ ಗೌಡ ನಮ್ಮ ಜೊತೆ ಬರಲಿಲ್ಲ ಅವತ್ತು. ಯಾಕೆ ನಾನು ಅವತ್ತು ಮಾಡಬೇಕು ಅಂತ ಬಂದೆ ಅಂದರೆ, ಪುಟ್ಟರಾಜು ಯಾವ್ದಾರ ಪಾರ್ಟಿ ಇರಲಿ, ಅವ್ರು ಎಂ ಪಿ ಆಗಿ ಜಿಲ್ಲಾ ಕಚೇರಿನಲ್ಲಿ ಕುಳಿತಿದ್ರೆ ಹಣ ನಾನು ಮಂಡ್ಯ ಜಿಲ್ಲೆನೋ ಮಳವಳ್ಳಿ ಮೂಲದನೋ ನಾಗಮಂಗಲದ ಮೂಲದನೋ ಶ್ರೀರಂಗಪಟ್ಟಣದ ಮೂಲದನೋ ಕ್ಯಾರ್ಪೇಟೆ ಮೂಲದನೋ ಅಂದ್ರೆ ಏ ಬಾರಪ್ಪ ಅಲ್ಲಿ ಏನಾಗ್ಬೇಕಪ್ಪ ತಗೋ ಒಂದು ಲೆಟರ್ ಅಂತ ಕೊಡ್ತಾನೆ. ಇದು ಬೇರೆ ಅಂತ ಲೆಟರ್ ತಗೊಳಕ್ಕೆ ಬೆಂಗಳೂರಿಗೆ ಅವ್ರ ಹಿಂದೆ ಇಲಾಖೆಗಳು ಇಟ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ತಪ್ಪಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ನಲ್ಲಿ ಇದ್ರು ಸಹಿತ ನಾನು ಒಳಗಂಟು ಮಾಡಲಿಲ್ಲ. ನಮ್ಮ ಪಾರ್ಟಿ ಸೋಲಿ ಅಂತ ಹೇಳಿ ಅವತ್ತು ಅಪೇಕ್ಷೆ ಪಟ್ಟು ಕಾಂಗ್ರೆಸ್ ನ ಕಣ್ಣಿಗೆ ಗುರಿಯಾದಂತವನು ನಾನು ಅಂತ ಹೇಳಿದೆ.